ತಮ್ಮ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಅಥವಾ ಜೀವನದಲ್ಲಿ ಕಷ್ಟ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಎಷ್ಟೊಂದು ಉಪಾಯಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ನಾವು ಆ ಉಪಾಯಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ನಮಗೆ ಅದು ತಿರುಗಿ ಉಲ್ಟಾ ಹೊಡೆಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತವೆ. ಹಾಗಾಗಿ ಯಾವುದೇ ಒಂದು ಉಪಾಯವನ್ನು ನಾವು ಹೇಳಿದರೂ ಸರಿ, ಬೇರೆ ಯಾರಾದರೂ ಹೇಳಿದರೂ ಸರಿನೇ, ಅದನ್ನು ನೀವು ಫಸ್ಟ್ ಸ್ಟಡಿ ಮಾಡಿ ಅದು ನಿಮಗೆ ವರ್ಕ್ ಆಗುತ್ತೋ ಇಲ್ಲವೋ ಅನ್ನೋದನ್ನು ನೀವು ನೋಡಿಕೊಂಡು ಮಾಡಬೇಕಾಗುತ್ತದೆ. ಇನ್ನು ಇವತ್ತಿನ ಈ ವಿಡಿಯೋನ ವಿಷಯಕ್ಕೆ ಬಂದರೆ, ಇವತ್ತು ಈ ವಿಡಿಯೋದಲ್ಲಿ ನಾವು ನಾಲ್ಕು ರಾಶಿ ಅಂದರೆ ಆಮೆ ಉಂಗುರವನ್ನು ಧರಿಸಬಾರದಂತ ಆ ನಾಲ್ಕು ರಾಶಿಯವರನ್ನು ಹೇಳುತ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ನೋಡುವುದನ್ನು ಮರೆಯಬೇಡಿ. ನಿಮ್ಮಲ್ಲಿ ಸಾಕಷ್ಟು ಜನ ಆಮೆ ಉಂಗುರವನ್ನು ಹಾಕಿರುವುದನ್ನು ನೋಡಿರುತ್ತೀರಿ. ನೀವು ಕೂಡ ಧರಿಸಬಹುದಾ ಗೊತ್ತಿಲ್ಲ, ಆದರೆ ನಿಮಗೆ ಒಂದು ವಿಷಯ ನೆನಪಿರಲಿ, ಆಮೆ ಉಂಗುರ ಧರಿಸಿದರೆ ನಿಮಗೆ ಜೀವನದಲ್ಲಿ ಹಣ ಬರುತ್ತದೆ, ಇಂಥ ಒಂದು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ನಾನು. ಈ ಥರ ಯಾರಾದರೂ ಹೇಳಿದರೆ ಅದು ಸುಳ್ಳು. ಹೌದು, ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಆಮೆಯ ಮೂರ್ತಿ ಇಟ್ಟರೆ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದರ ಬಗ್ಗೆ ಹೇಳಿದ್ದೆ. ಆದರೆ ಒಬ್ಬ ವ್ಯಕ್ತಿ ಆಮೆಯ ಉಂಗುರ ಧರಿಸಿದರೆ ಆ ವ್ಯಕ್ತಿಯ ರಾಶಿಯ ಅಧಿಪತಿಯ ಪ್ರಭಾವ ಅವನ ಮೇಲೆ ಹೇಗಿರುತ್ತದೆ ಎಂದು ತಿಳಿಸಿಕೊಡುತ್ತೇವೆ. ಈ ನಾಲ್ಕು ರಾಶಿಯವರು ಆಮೆ ಉಂಗುರ ಧರಿಸಬಾರದು. ಇದರಲ್ಲಿ ಮೊದಲನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ದೇವ ಮಂಗಳನಾಗಿದ್ದಾನೆ. ಹಾಗಾಗಿ ನೀವೇನಾದರೂ ಆಮೆಯ ಉಂಗುರವನ್ನು ಧರಿಸಿದರೆ ಸಾಕಷ್ಟು ಸಲ ನಿಮಗೆ ಉಲ್ಟಾ ಪ್ರಭಾವ ಅಂದರೆ ನಿಮಗೆ ಕೆಟ್ಟದಾಗಬಹುದು. ನೀವು ಆಮೆ ಉಂಗುರವನ್ನು ಧರಿಸಿದರೆ ಒಳ್ಳೆಯದು. ಇನ್ನು ಎರಡನೆಯದಾಗಿ ಮೀನರಾಶಿ. ಮೀನರಾಶಿಯ ದೇವ ಬಂದು ಬೃಹಸ್ಪತಿ. ವಿಶೇಷವಾಗಿ ಮೀನರಾಶಿಯವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಆದಷ್ಟು ನೀವು ಆಮೆ ಉಂಗುರವನ್ನು ಹಾಕೋದನ್ನು ಕಂಟ್ರೋಲ್ ಮಾಡಿ, ಯಾಕಂದರೆ ಇದು ನಿಮಗೆ ತದ್ವಿರುದ್ಧವಾಗಿದೆ. ಯಾಕಂದರೆ ಕೆಲವು ಜನ ನಿಮಗೆ ಹೇಳ್ತಾರೆ ಅದು ಹಾಕ್ಕೊಳ್ಳಿ ಇದು ಹಾಕ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಕೆಲವು ರಾಶಿಗೆ ಮಾತ್ರ ಇದು ಆಗಿ ಬರುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಧರಿಸೋದ್ರಿಂದ ಕೆಟ್ಟದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ. ಮೂರನೆಯದಾಗಿ ಮೇಷರಾಶಿ. ಮೇಷರಾಶಿಯವರ ದೇವ ಕೂಡ ಮಂಗಳನಾಗಿದ್ದಾನೆ. ನೀವು ಅಂದರೆ ಮೇಷರಾಶಿಯವರು ಈ ಉಂಗುರವನ್ನು ಧರಿಸಿದರೆ ಮಂಗಳನಿಗೆ ಅಮಂಗಳವಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಆದಷ್ಟು ಜನ ಹೇಳಿದರೂ ಕೇಳಬೇಡಿ, ಈ ಉಂಗುರವ ನಿಮಗೆ ಆಗಿ ಬರುವುದಿಲ್ಲ. ಹಾಗಾಗಿ ಇದನ್ನು ಧರಿಸಿದರೆ ಸಾಕಷ್ಟು ತೊಂದರೆ ಆಗಬಹುದು. ನಾಲ್ಕನೆಯದಾಗಿ ಕನ್ಯಾರಾಶಿ. ಕನ್ಯಾರಾಶಿಯವರ ದೇವ ಬುಧನಾಗಿದ್ದಾನೆ. ಕನ್ಯಾರಾಶಿಯವರು ಕೂಡ ಈ ಉಂಗುರವನ್ನು ಧರಿಸಿದರೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಇದನ್ನು ನೀವು ಕಂಟ್ರೋಲ್ ಮಾಡಿದರೆ ತುಂಬಾ ಒಳ್ಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.